ಮುದ್ದು ಮಕ್ಕಳನ್ನ ಒಮ್ಮೆ ನೋಡಿ. ಏನು ತಪ್ಪು ಮಾಡದ ಈ ಮಕ್ಕಳು ಈಗಲೂ ನಿತ್ಯ ನೋವನ್ನ ಅನುಭವಿಸುತ್ತಿವೆ. ಅದು ಒಬ್ಬ ವಿಕೃತ ಮನಸ್ಸಿನ ಹೆಣ್ಣಿನಿಂದಾಗಿ. ಹೌದು, 10 ವರ್ಷದ ಹುಡುಗಿ ಪಾರ್ವತಿ ಮತ್ತು 3 ವರ್ಷದ ಬಾಲಕಿ ಅಹನಾಳದ್ದು ನಿಜಕ್ಕೂ ಪುನರ್ಜನ್ಮವೇ ಸರಿ. ಯಾಕಂದ್ರೆ ಒಬ್ಬ ವಿಕೃತ ಮಹಿಳೆ ಈ ಮಕ್ಕಳಿಗೆ ಚಾಕಲೇಟ್ ಕೊಡುವುದಾಗಿ ಕರೆದು ಮೈ ಮೇಲೆ ಕುದಿಯುವ ಎಣ್ಣೆ ಸುರಿದು ಬಿಟ್ಟಿದ್ದಾಳೆ. ಆಗ ಅಕ್ಷರಶಃ ಸುರಿದ ಬಾಳೆಹಣ್ಣಿನಂತಾಗಿತ್ತು ಈ ಮಕ್ಕಳ ದೇಹ. ನಿರಂತರ ಚಿಕಿತ್ಸೆಯ ಫಲವಾಗಿ ತುಸು ಸುಧಾರಿಸಿದ್ದಾರೆ. ಆದರೆ ಈಗಲೂ ಈ ಮಕ್ಕಳ ಸ್ಥಿತಿ ದೇವರಿಗೆ ಪ್ರೀತಿ. ಕಲಬುರಗಿಯ ಆನಂದನಗರದಲ್ಲಿ 3 ವರ್ಷಗಳ ಹಿಂದೆ ನಡೆದ ಘಟನೆಯಿಂದ ಮಕ್ಕಳು ಇನ್ನೂ ಚೇತರಿಸಿಕೊಂಡಿಲ್ಲ. ಈಗಾಗಲೇ ಇವರ ಪೋಷಕರು 40 ಲಕ್ಷ ರೂಪಾಯಿ ವೆಚ್ಚ ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನೂ ಚಿಕಿತ್ಸೆ ಕೊಡಿಸುತ್ತಲೇ ಇದ್ದಾರೆ. ಯಾತನೆ ಅನುಭವಿಸುತ್ತಿರುವ ಮಕ್ಕಳು ಈಗಲೂ ನಮಗಾಗದ ಸ್ಥಿತಿ ಮತ್ಯಾರಿಗೂ ಬರಬಾರದು ಅಂತ ಕಣ್ಣೀರು ಸುರಿಸುತ್ತಿದ್ದಾರೆ. ನಿಮ್ಮ ತಂದೆ ತಾಯಿಗಳಿಗೂ ಎಲ್ಲ ಬಹಳ ಕಷ್ಟ ಬರ್ಡನ್. ಹಾಸ್ಪಿಟಲ್ ಹೋಗಬೇಕು ನಾವು ಇನ್ನು. ನಿಮ್ಮ ಪಪ್ಪಿ ಮಾಮ ನಿಮ್ಮ ಮಮ್ಮಿ ಪಪ್ಪ ನಿಮಗೋಸ್ಕರ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಏನಿಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಮ್ಯಾಕ್ಸಿಮಮ್ ಕಡಿಮೆ ಆಗೈತೆ ನಿಮ್ಗೆ. ಇನ್ನೂ ಎಲ್ಲ ಕ್ಯೂರ್ ಆಗುತ್ತೆ. ನಿಮ್ಮ ತಂದೆ ತಾಯಿ ನಿಮ್ಮ ಸಲಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಹೌದಲ್ಲ, ದೇವ್ರವ್ರಿಗೆ ಪನಿಷ್ಮೆಂಟ್ ಕೊಟ್ಟ ಕೋರ್ಟ್ ಕೊಡ್ತು. ನಮಗಾಗಿದೆ, ಇನ್ನೊಬ್ರಿಗೆ ಆಗ್ಬಾರ್ದು. ಅಂದಹಾಗೆ ಈ ಮಕ್ಕಳ ಪಾಲಿನ ವಿಲನ್ ಬೇರಾರೂ ಅಲ್ಲ, ಅವರ ಸಂಬಂಧಿಕರೇ ಆಗಿರುವ ಶ್ರೀದೇವಿ ಕುರವಾರ ಎನ್ನುವ 50 ವರ್ಷದ ಮಹಿಳೆ. ಈಕೆಗೆ ಬಾಲಕಿಯರ ಹೆತ್ತವರ ಮೇಲೆ ಅದ್ಯಾಕೋ ಏನೋ ವಿಪರೀತ ಮಸ್ತರ. ಆದರೆ ಇದನ್ನ ನೇರವಾಗಿ ಅವರ ವಿರುದ್ಧ ತೀರಿಸಿಕೊಳ್ಳಲಾರದೆ ಈ ಮಕ್ಕಳ ಮೇಲೆ ವಿಕೃತ ಮೆರೆದಿದ್ದಳು ಈ ಶ್ರೀದೇವಿ ಕುರವಾರ. ಕಳೆದ 2019 ಮಾರ್ಚ್ 25ರಂದು ಕೃತ್ಯ ನಡೆದಿತ್ತು. ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪೊಲೀಸರು ಶ್ರೀದೇವಿ ಕೃತ್ಯ ಎಸಗಿದ್ದರ ಬಗ್ಗೆ ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ಸಲ್ಲಿಸಿದರು. 2.5 ವರ್ಷಗಳ ಸುದೀರ್ಘ ವಿಚಾರಣೆ ನಂತರ ಕಲಬುರಗಿ ಜಿಲ್ಲಾ 1ನೇ ಅಪರ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿ ಶುಕ್ಲಾಕ್ಷ ಪಾಲನ್ ತೀರ್ಪು ಪ್ರಕಟಿಸಿದ್ದು, ಶ್ರೀದೇವಿ ಮಾಡಿರುವ ಕೃತ್ಯ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರುವ ಕಾರಣ 5 ವರ್ಷಗಳ ಜೈಲು ಶಿಕ್ಷೆ, 2 ಲಕ್ಷ ರೂಪಾಯಿ ದಂಡ, ದಂಡ ಕಟ್ಟಲಾಗದಿದ್ರೆ 2 ವರ್ಷ ಜೈಲು ಶಿಕ್ಷೆ ವಿಧಿಸಿದ್ದಾರೆ. ಅದು ಮನಸ್ಸಿನಲ್ಲಿಟ್ಟುಕೊಂಡ್ಬಿಟ್ಟು ಆ ಒಂದು ಮಕ್ಕಳ ಮೇಲೆ ಆ ದಿನ ಎಣ್ಣೆ ಹಾಕಿಬಿಟ್ಟು ತೀವ್ರ ಸ್ವರೂಪದ ಗಾಯ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿಯೋಜನೆಯ ಪರವಾಗಿ ಸಾಕ್ಷಿಗಳನ್ನು ಮಾಡಿಸಿ ಸಾಕ್ಷಿಗಳು ಒಂದು ವಾದ ಪ್ರತಿವಾದವನ್ನು ಮಂಡಿಸಿದ ನಂತರ ಮಾನ್ಯ ನ್ಯಾಯಾಲಯವು ಅಭಿಯೋಜನೆಯ ಸಾಕ್ಷಿಗಳನ್ನು ಪರಿಗಣಿಸಿ ನಿನ್ನೆ ಆರೋಪಿತಳು ತಪ್ಪಿತಸ್ಥಳು ಅಂತೇಳಿ ನಿರ್ಣಯ ಮಾಡಿ ಆದೇಶಿಸಲಾಗಿದೆ. ಇಂದು ಇದು ಶಿಕ್ಷೆಯನ್ನು ಪ್ರಕಟಿಸಲು ಇಂದು ನ್ಯಾಯಾಲಯದಲ್ಲಿ ಇಡಲಾಗಿತ್ತು. ಇಂದು ಸಹ ನ್ಯಾಯಾಲಯದಲ್ಲಿ ಆ ಆರೋಪಿ ಬಂದಾಗ ಶಿಕ್ಷೆಯ ಪ್ರಮಾಣವನ್ನು ಮಾನ್ಯ ನ್ಯಾಯಾಲಯ ಘೋಷಿಸಿದೆ. ಅದರ ಪ್ರಕಾರ ಕಲಂ 326 IPC ಪ್ರಕಾರ ಆರೋಪಿತಳು ವಯಸ್ಸು ಹೆಚ್ಚಿಗೆ ಇರುವುದರಿಂದ ಅವರಿಗೆ 5 ವರ್ಷ ಸಾದಾ ಶಿಕ್ಷೆ ಮತ್ತು 2 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಆ 2 ಲಕ್ಷ ರೂಪಾಯಿಯಲ್ಲಿ 1 ತಿಂಗಳೊಳಗಾಗಿ ಅವರು ತುಂಬಬೇಕು. ತುಂಬದಿದ್ದ ಪಕ್ಷದಲ್ಲಿ ಅವರಿಗೆ ಮತ್ತೆ 1 ವರ್ಷ ಹೆಚ್ಚಿನ ಕಾರಾವಾಸ ವಿಧಿಸಲಾಗಿದೆ. ಆ ಒಂದು 2 ಲಕ್ಷ ಏನು ದಂಡ ವಿಧಿಸಲಾಗಿದೆ, ಅದರಲ್ಲಿ 1.5 ಲಕ್ಷ ರೂಪಾಯಿಯನ್ನು ಗಾಯಾಳುವಾದ ಅಹನ ಮತ್ತು ಪಾರ್ವತಿ ಇವರಿಗೆ ಪರಿಹಾರವಾಗಿ ಅಂದರೆ ಖರ್ಚು ಅವರು ಒಂದು ವೈದ್ಯಕೀಯ ವೆಚ್ಚ ಮಾಡಿರೋದ್ರಿಂದ ಅದು ಕೊಡಬೇಕು ಅಂತ ಹೇಳಿಬಿಟ್ಟು ತೀರ್ಮಾನಿಸಲಾಗಿದೆ. ನಮ್ಮ ಪ್ರಥಮ ಇದು 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಶ್ರೀ ಶುಕ್ಲಾಕ್ಷ ಪಾಲನ್ ಅಂತ ಹೇಳ್ಬಿಟ್ಟು ಆ ಒಂದು ನ್ಯಾಯಾಧೀಶರು ಮಾಡಿದ್ದಾರೆ. ಅದಕ್ಕೆ ನಾನು SR ನರಸಿಂಹಲು ಅಂತ ಹೇಳ್ಬಿಟ್ಟು ಸರ್ಕಾರಿ ಅಭಿಯೋಜಕರು ನಾನು ಇದಕ್ಕೆ ಪ್ರಕರಣವನ್ನು ನಡೆಸಿ ವಾದವನ್ನು ಮಂಡಿಸಿದ್ದೇನೆ.
ಈ ಬಾಲಕಿಯ ಹೆತ್ತವರು ಒಂದು ಕಡೆ ಮಕ್ಕಳ ಆರೋಗ್ಯಕ್ಕಾಗಿ ನಿರಂತರ ಚಿಕಿತ್ಸೆ ಕೊಡಿಸ್ತಾ ಇದ್ದರೆ ಇನ್ನೊಂದು ಕಡೆ ನ್ಯಾಯಾಲಯದ ನಂಬಿಕೆ ಇಟ್ಟು 2.5 ವರ್ಷಗಳಿಂದ ಕಾನೂನು ಹೋರಾಟ ಮಾಡುತ್ತಲೇ ಇದ್ದರು ಅವರಿಗೆ ಕಡೆಗೂ ನ್ಯಾಯ ಸಿಕ್ಕಿದೆ ಕಲಬುರಗಿಯಿಂದ ಕ್ಯಾಮೆರಾಮನ್ ಇಂದ್ರಜಿತ್ ಜೊತೆ ಶರಣಯ್ಯ ಹಿರೇಮಠ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.